ದಾಬಸ್ಪೇಟೆಯ ಅಗಳಕುಪ್ಪೆ ರಸ್ತೆಯಲ್ಲಿ ಪ್ರಿಯಾಂಕಾ ಸುಚೀಂದ್ರ ಮಾಲೀಕತ್ವದಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಯುನಿಕ್ ಡ್ಯಾನ್ಸ್ ಸ್ಟುಡಿಯೋ ಏರೋಬಿಕ್ಸ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕರುನಾಡ ವಿಜಯ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ದೀಪಕ್ ಸೇರಿದಂತೆ ಸಂಘಟನೆಯ ಹಲವಾರು ಪ್ರಮುಖರು ಹಾಗೂ ಮುಖಂಡರುಗಳು ಡ್ಯಾನ್ಸ್ ಸ್ಟುಡಿಯೋಗೆ ಶುಭ ಕೋರಿದರು. ಹುಬ್ಬಳ್ಳಿ ಭಾಗದಲ್ಲಿ ಒಂದು ಯುನಿಕ್ ಡ್ಯಾನ್ಸ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ನೃತ್ಯ ತಂಡ ಒಂದು ಈಗ ಪ್ರಾರಂಭವಾಗಿದೆ. ಈ ಪ್ರಾರಂಭದ ಸದುಪಯೋಗ ಏನು ಅಂತ ಅಂದರೆ, ಇಲ್ಲಿನ ಭಾಗದಲ್ಲಿ ನಮ್ಮ ಸಂಸ್ಕೃತಿ ಎಲ್ಲೋ ಒಂದು ಕಡೆ ಕಡೆಗಣನೆ ಆಗ್ತಾ ಇದೆ. ವಿದ್ಯಾರ್ಥಿಗಳಲ್ಲೇ ಆಗಿರ್ಬೋದು ಅಥವಾ ಮಕ್ಕಳಲ್ಲಾಗಿರಬೇಕು, ಸಂಸ್ಕೃತಿಯನ್ನು ಮೂಡಿಸ್ಬೇಕು. ಕನ್ನಡದ ಬಗ್ಗೆ ನಾವು ಎಲ್ಲರ ಮನಸ್ಸಲ್ಲಿ ಕನ್ನಡ ಅನ್ನೋದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಸಂಸ್ಕಾರವನ್ನು ಕಲಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಡ್ಯಾನ್ಸ್ ನೃತ್ಯವನ್ನು ಕಲಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಡ್ಯಾನ್ಸ್ ಸ್ಟುಡಿಯೋ ಓಪನ್ ಆಗಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಬೇಕು. ಅದೇ ರೀತಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರಹಾಕುವಂಥ ಕೆಲಸಗಳಾಗಬೇಕು. ಈ ಭಾಗದಲ್ಲಿ ಗ್ರಾಮೀಣ ವ್ಯಾಪ್ತಿಯಾಗಿರೋದ್ರಿಂದ ರೈತಾಪಿ ವರ್ಗದವರು, ಅವ್ರಿಗೊಂದು ವೇದಿಕೆ ಬೇಕು. ಆ ವೇದಿಕೆ ಯುನಿಕ್ ಡ್ಯಾನ್ಸ್ ಸ್ಟುಡಿಯೋ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಸೋಮಪುರದಲ್ಲಿ ಹೋಬಳಿ ವ್ಯಾಪ್ತಿಯಲ್ಲಿ ಎಲ್ಲ ರೈತಾಪಿ ವರ್ಗ ತಮ್ಗೆ ಹೇಳ್ದಾಗೆ, ಇದು ಗ್ರಾಮೀಣ ವ್ಯಾಪ್ತಿಯಾಗಿರೋದ್ರಿಂದ ಇಲ್ಲಿಂದ ತುಮಕೂರಿಗೆ ಹೋಗ್ಬೇಕು ಇಲ್ಲ ನೆಲಮಂಗ್ಲಕ್ಕೆ ಹೋಗ್ಬೇಕು, ನಾವೇನೇ ಬೇಕು ಅಂದರು, ನಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಯಾಕೆ ಅಂತಂದರೆ ಎಲ್ಲರೂ ಇಲ್ಲಿ ಹತ್ರದಲ್ಲೇ 2-3 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೇ ಇರೋದು. ಅದಾಗಿ ಮತ್ತೊಂದು ಸ್ಕೂಲು ಕಾಲೇಜ್ಗಳಿಗೆ ಇಲ್ಲೇ ಹೋಗೋದ್ರಿಂದ ಇದು ಸದುಪಯೋಗನ ಅವರು ಸರಿಸಮನವಾಗಿ ತಗೊಬೋದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸುಚೀಂದ್ರ ವಿಜಯ ಸೇನೆ ಅಧ್ಯಕ್ಷರು ಒಂದು ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿನ ಜನತೆಗೆ ಹೆಲ್ಪ್ ಆಗುವ ಸಾನ್ನಿಧ್ಯದಲ್ಲಿ ಇವರು ಪ್ರಿಯಾಂಕಾರವರು ಇದನ್ನು ಜನರೇಟ್ ಮಾಡಿ ಇಲ್ಲೊಂದು ಡ್ಯಾನ್ಸ್ ಕ್ಲಾಸನ್ನು ಓಪನ್ ಮಾಡಿರೋದ್ರಿಂದ ಇಲ್ಲಿನ ಜನತೆಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಸೊ ಇದು ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ. ಸೊ ಫಾರ್ ಆಲ್ ದ ಪೀಪಲ್ಸ್ ಇಟ್ ವಿಲ್ ಹೆಲ್ಪ್, ಫಾರ್ ಆಲ್ ದ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಫಾರ್ ಡ್ಯಾನ್ಸ್ ಅದರ್ ಆ್ಯಕ್ಟಿವಿಟೀಸ್ ದಟ್ ವುಡ್ ಬಿ ಬೆಟರ್ ಫಾರ್ ಸ್ಮಾಲ್ ಕಿಡ್ಸ್ ಆ್ಯಂಡ್ ಅದರ್ ಪರ್ಸನ್ಸ್ ಆಲ್ಸೋ. ಸೊ ಇಟ್ ಮೇಕ್ಸ್ ಫಾರ್ ದೆಮ್ ಹೆಲ್ತಿ ಆ್ಯಂಡ್ ದಟ್ ದೇ ಕೆನ್ ಯುಟಿಲೈಸ್ ದೇರ್ ಟೈಮ್ ಫಾರ್ ಅದರ್ ಆ್ಯಕ್ಟಿವಿಟಿ ಸಚ್ ಲೈಕ್ ಡ್ಯಾನ್ಸ್ ಆಲ್ಸೋ. ಸೊ ಥ್ಯಾಂಕ್ ಯು ಶಿವಕುಮಾರ್. ನಾವು ಇನ್ನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ತಾ ಇದ್ದೀವಿ. ಇದು ಬಂದು ಎಲ್ಲಿ ಅಂದರೆ ಅಗಳಕುಪ್ಪೆ ಡಾಬಸ್ಪೇಟೆ ಅಗಳಕುಪ್ಪೆ ರೋಡ್ ಕರ್ನಾಟಕ ಬ್ಯಾಂಕ್ ಹಿಂಭಾಗದಲ್ಲಿ. ಇವಾಗ ನಾವು ಡ್ಯಾನ್ಸ್ ಕ್ಲಾಸ್ ಮಾಡಿರೋ ಉದ್ದೇಶ ಏನು ಅಂದರೆ, ಸುಚೀಂದ್ರ ಅವರು ಹೇಳ್ದಂಗೆ ಇಲ್ಲಿ ಯಾವುದೋ ಡ್ಯಾನ್ಸ್ ಕ್ಲಾಸ್ ಆಗಲಿ ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ, ಅದರಿಂದ ಮಕ್ಕಳು ಇಲ್ಲಿಂದ ತುಮಕೂರಿಗೆ ಅಥವಾ ನೆಲಮಂಗ್ಲಕ್ಕೆ ಹೋಗಬೇಕಿತ್ತು. ಅದರಿಂದ ಎಲ್ಲರಿಗೂ ಹತ್ತಿರದಲ್ಲಿ ಸಿಗಲಿ ಮತ್ತು ಎಲ್ಲರಿಗೂ ಕನ್ವೀನಿಯಂಟ್ ಆಗಲ್ಲ, ಇಲ್ಲಿಂದ ಅಲ್ಲಿವರೆಗೂ ಓಡಾಡಿಕೊಂಡು ಹೋಗಿ ಸ್ಕೂಲ್ ಮೇಂಟೈನ್ ಮಾಡ್ಕೊಂಡು. ಇವಾಗ ಅಸ್ಕೋ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಂದರೆ ಎಜುಕೇಷನ್ಗೆ ಒತ್ತು ಕೊಟ್ಟಂಗೆ ಎಲ್ಲರೂ ಬೇರೆ ಆ್ಯಕ್ಟಿವಿಟೀಸ್ಗೆ ಕೊಡಲ್ಲ. ಅದರಿಂದ ಸ್ಕೂಲ್ ಆದರೆ ಮಸ್ಟ್ ಅಂತ ನೋಡ್ತಾರೆ, ಅದೇ ಬೇರೆ ಆ್ಯಕ್ಟಿವಿಟೀಸ್ ಆದರೆ ಹೋಗ್ಲಿ ಬಿಡು ಇವಾಗ ಕನ್ವೀನಿಯಂಟ್ ಇಲ್ಲ ಅಂತ ಮಕ್ಕಳಲ್ಲಿರೋ ಪ್ರತಿಭೆನೆ ಕೊಲ್ತಾ ಇದ್ದಾರೆ. ಏಕೆಂದರೆ ಅಲ್ಲಿವರೆಗೂ ಕಳ್ಸೋಕ್ಕಾಗಲ್ಲ, ನಮಗೆ ಕನ್ವೀನಿಯಂಟ್ ಇಲ್ಲ, ಇಲ್ಲಿಂದ ಅಲ್ಲಿವರೆಗೂ ಟ್ರಾನ್ಸ್ಪೋರ್ಟು, ಆ ಥರ ಯೋಚನೆ ಮಾಡಿಕೊಂಡು ಮಕ್ಕಳಲ್ಲಿರೋ ಪ್ರತಿಭೆ ಹಂಗೆ ಮುಚ್ಚೋಗ್ತಾ ಇದೆ. ಅದರಿಂದ ನಾವು ಇವತ್ತಿಲ್ಲಿ ಏನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದೀವಿ ಅಂದರೆ ಎಲ್ಲರಿಗೂ ಹತ್ರದ ಆದರೆ ಎಲ್ಲರೂ ಬಂದು ಅವ್ರ ಪ್ರತಿಭೆನ ಹೊರಹಾಕೋದಕ್ಕೆ ಒಂದು ಪ್ಲಾಟ್ಫಾರ್ಮ್ನ ನಾವು ಇವತ್ತು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ನಮ್ಮಲ್ಲಿ ಬಂದು ಕಂಟೆಂಪ್ರರಿ, ಮಾಡ್ರನ್ನು, ವೆಸ್ಟರ್ನು, ಹಿಪ್ಹಾಪು, ಮತ್ತು ಫೋಕು, ಸೆಮಿ ಕ್ಲಾಸಿಕಲು, ಮತ್ತು ಭರತನಾಟ್ಯ, ಇಷ್ಟು ಫಾರ್ಮ್ಸ್ನ ನಾವು ಹೇಳ್ಕೊಡ್ತಾ ಇದ್ದೀವಿ. ಈವನ್ ಇವಾಗಿರೋ ಸಿಚುವೇಷನಲ್ಲಿ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಎಲ್ಲರಲ್ಲೂ. ಈಗಿನ ಫುಡ್ಡಲ್ಲಿ ಹ್ಯುಮಿನಿಟಿ ಅನ್ನೋದು ತುಂಬ ಕಮ್ಮಿ ಆಗ್ತಾ ಇದೆ ಎಲ್ಲರಲ್ಲೂ. ಅದರಿಂದ ಲೇಡೀಸ್ ಆಗಲಿ, ಇವಾಗ ಜೆಂಟ್ಸ್ಗಾದರೆ ಜಿಮ್ಗೆ ಹೋಗ್ತಾರೆ, ಲೇಡೀಸ್ ಆದರೆ ಮುಜುಗರ ಪಡ್ಕೊತಾರೆ, ಹುಡುಗರು ಇರ್ತಾರೆ ಹೇಗೆ ಹೋಗೋದು ಅಂತ. ಅದರಿಂದ ಲೇಡೀಸ್ಗೂ ಒಂದು ಮಹಿಳೆಯರಿಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಲಿ ಅಂತ ನಾವು ಏರೋಬಿಕ್ ಕ್ಲಾಸ್ ಸಹ ಸ್ಟಾರ್ಟ್ ಮಾಡಿದ್ದೀವಿ. ಅವ್ರಿಗೂ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಇರುತ್ತೆ ಮತ್ತು ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಎರಡೂ ಒಂದೇ ಪ್ಲಾಟ್ಫಾರ್ಮಲ್ಲಿ ನಾವಿಂದು ಎಲ್ಲರಿಗೂ ಒಳ್ಳೆ ಸೌಲಭ್ಯ ಸಿಗಲಿ ಅಂತ ಇಲ್ಲಿ ಓಪನ್ ಮಾಡಿದ್ದೀವಿ. ನನ್ನ ಹೆಸರು ಪ್ರಿಯಾಂಕಾ.
ನಾನು ಬೇಸಿಕಲಿ ಡ್ಯಾನ್ಸರ್ ಮತ್ತು ಲೇಡೀಸ್ ಪರ್ಸ್ನಲ್ ಟ್ರೈನರ್.